ತುಲಾರಾಶಿಯಲ್ಲಿ ಕೇತು ಇದ್ದಾನೆ. ತುಲಾರಾಶಿಯ ಅಧಿಪತಿ ಶುಕ್ರ, ಶುಕ್ರನಿಗೆ ಹೇಳಿರ್ತಕ್ಕಂಥದ್ದು ಮಣಿರಜತಾದಿ ಗೋ ಮಹಿಷ್ಯೈ, ಹತ್ತನೇ ಮನೆಯಲ್ಲಿದ್ದಾನೆ. ಮಣಿರಜತಾದಿ ಶೃಂಗಾರ ಸಾಮಗ್ರಿಗಳು ಅರ್ಥಾತ್ ಸಿನಿಮಾ ರಂಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಮೂರು ತಾಸು ರಂಜನೆಯನ್ನು ಕೊಡುವಂತಹ ವಿಶೇಷವಾದಂತಹ ರಂಗ ಸಿನಿಮಾ ರಂಗವಾಗಿರ್ತಕ್ಕಂಥದ್ದು. ಧಾರಾವಾಹಿಗಳೆಲ್ಲ ಅರ್ಧ ತಾಸಷ್ಟೇ, ಇನ್ನು ಹೆಚ್ಚು ಅಂದರೂ ಒಂದು ತಾಸು ಮಾಡಿಯಾರು, ಒಂದೂವರೆ ತಾಸಿನ ಧಾರಾವಾಹಿಯಲ್ಲ ಎಲ್ಲೂ ಇಲ್ಲ. ಆದ್ದರಿಂದ ಸಿನಿಮಾ ರಂಗ ಸಾಧಾರಣವಾಗಿ ಮೂರು ತಾಸಿನವರೆಗೆ ರಂಜನೆಯನ್ನು ಕೊಡತಕ್ಕಂಥದ್ದು. ಅಂತಹದರಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಅನುಕೂಲಕರವಾಗಿರತಕ್ಕಂಥದ್ದು ಶುಕ್ರನಿಂದ. ನಿಮ್ಮ ರಾಶಿಯಾಧಿಪತಿ ಅಂತಹ ಶುಕ್ರ ಕರ್ಮರಾಶಿಯಲ್ಲಿರುವುದರಿಂದ ಒಳ್ಳೆಯದು. ಜೊತೆಯಲ್ಲಿ ಗ್ರಹಾಲಂಕರಣ, ಮದುವೆ ಮುಂಜಿ ಇತ್ಯಾದಿಗಳಿಗೆ ಅಲಂಕಾರವನ್ನು ಮಾಡುವಂಥವರಿಗೆ, ಗ್ರಹಾಲಂಕಾರವನ್ನು ಮಾಡತಕ್ಕಂಥವರಿಗೆ, ಜೊತೆಯಲ್ಲಿ ಮೇಕಪ್ ಇತ್ಯಾದಿಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಸಹಿತವಾಗಿ ಒಳ್ಳೆಯ ಲಾಭದ ಕಾಲವಾಗಿರತಕ್ಕಂಥದ್ದು ಈ ಸಂದರ್ಭ. ಅಂದರೆ ಒಳ್ಳೆಯ ಲಾಭದ ಕಾಲ. ಜೊತೆಯಲ್ಲಿ ವಿಶೇಷವಾಗಿ ಮಣಿರಜತಾದಿ ಗೋಮಹಿಷ್ಯೈ, ರಜತಾದಿ ಬೆಳ್ಳಿ ಬಂಗಾರಾದಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅನುಕೂಲಕರವಾಗಿದೆ. ಗೋಮಹಿಷ್ಯೈ ಎಮ್ಮೆ ಹಸುಗಳನ್ನು ಕಟ್ಟುವವರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಅಥವಾ ಅದನ್ನು ಮೇವಿಗಾಗಿ ಬಿಡುವಂತಹ ಜಾಗವನ್ನು ಕಾದಿರಿಸಿಕೊಳ್ಳುವವರಿಗೂ ಅನುಕೂಲ ಇರತಕ್ಕಂಥದ್ದಿದೆ. ಬೆಳೆ ಬೇಸಾಯ ಇತ್ಯಾದಿಗಳನ್ನು ಮಾಡುವವರಿಗೆ ನೋಡಿ, ನಿಮಗೆ ಹೊಲ ಅಂತ ಕೊಟ್ಟಿರ್ತಾರೆ ಭೂಮಿಯನ್ನು. ಆ ಹೊಲದ ಮೇಲ್ಭಾಗದಲ್ಲಿ ಒಂದು ಎಕರೆ ಹೊಲಕ್ಕೆ ನಾಲ್ಕು ಎಕರೆ ಬೇಣ ಅಂತ ಅವನು ಕೊಡ್ತಾರೆ, ಕುಷ್ಕಿ ಅಲ್ವೇ ಆ ಕುಷ್ಕಿ ಜಾಗ. ಅದನ್ನು ಕಾದಿರಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಕಾದಿರಿಸಿಕೊಳ್ಳಲಿಲ್ಲ ಅಂದರೆ ಮತ್ತೆ ಸರ್ಕಾರದವರು ಮುಟ್ಟುಗೋಲು ಹಾಕ್ತಾರೆ. ಆದ್ದರಿಂದ ಆ ಜಾಗದಲ್ಲಿ ನೀವು ಬೆಳೆ ಬೇಸಾಯವನ್ನು ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದಿದೆ ತುಲಾರಾಶಿಯವರಿಗೆ. ಒಟ್ಟಾರೆ ಭೂಮಿಯಲ್ಲಿ ಹೊಲದಲ್ಲಿ ಬೆಳೆ ಬೆಳಿತೀರಿ, ಆ ತಲವಾರಿನ ಜಾಗದಲ್ಲೂ ಸಹಿತವಾಗಿ, ಅದಕ್ಕೆ ತಲವಾರು ಅಂತಲೂ ಹೆಸರಿದೆ, ಆ ತಲವಾರಿನ ಜಾಗದಲ್ಲೂ ಸಹಿತವಾಗಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೋಡಿ. ಅದಕ್ಕೇನು ಮಾಡಬೇಕು, ನೀವು ನೀಲಗಿರಿ ಹಾಕ್ಕೊಳ್ಬೋದು, ಅಥವಾ ಗಂಧವನ್ನು ಬೆಳೀಬೋದು, ಅಥವಾ ಇನ್ನಿತರೆ ಬೇರೆ ಬೇರೆ ಜಾತಿಯ ಮರಗಳನ್ನು, ಬೆಲೆ ಬಾಳುವಂತಹ ಮರಗಳನ್ನು ಬೆಳೀಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ದೇವದಾರು ಇತ್ಯಾದಿ ಸಾಕಷ್ಟು ಬೇರೆ ಬೇರೆ ಜಾತಿಯ ಮರಗಳಿರ್ತದೆ, ಅದನ್ನು ಬೆಳೆಯುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಒಟ್ಟಾರೆ ಬುದ್ಧಿವಂತನಿಗೆ ನೂರು ನೂರು ರೀತಿಯ ದಾರಿ ಸಿಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ತುಲಾರಾಶಿಯವರು. ವೃಶ್ಚಿಕ ರಾಶಿಯವರ ಪರವನ್ನು ನೋಡುವಾಗ ಭಾಗ್ಯಾಧಿಪತಿಯ ಅಂತಹ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಭಾಗ್ಯವೃದ್ಧಿ, ಸ್ತ್ರೀಯಿಂದ ಭಾಗ್ಯವೃದ್ಧಿ ನೋಡಿ. ಕೆಲವರಿಗಿರ್ತದೆ ಮದುವೆಯಾಗುವಲ್ಲಿವರಿಗೂ ಸಹಿತವಾಗಿ ಉದ್ಯೋಗ ಸಿಗುವುದಿಲ್ಲ, ಉದ್ಯೋಗ ಇಲ್ಲದೆ ಹೋದರೆ ಹೆಣ್ಣು ಕೊಡುವುದಿಲ್ಲ. ಉದ್ಯೋಗ ಇರಬೇಕಾದಂತಹ ವ್ಯಕ್ತಿಗಳನ್ನು ನೋಡಿ, ಉದ್ಯೋಗದಲ್ಲಿ ಚೆನ್ನಾಗಿದ್ದಾನೆ, ಚೆನ್ನಾಗಿ ದುಡಿತಾನೆ ಅಂದರೆ ಅವರೇನು ಮಾಡ್ತಾರೆ, ಮದುವೆ ಮಾಡಿಕೊಡ್ತಾರೆ, ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡ್ತಾರೆ. ಕೆಲವರಿಗೆ ಮದುವೆಯಾದ ನಂತರವೇ ಭಾಗ್ಯ ಯೋಗ, ಒಳ್ಳೆಯ ಉದ್ಯೋಗ ಸಿಗಬೇಕು ಅಂದರೆ ಮದುವೆ ಆಗಬೇಕು, ಮದುವೆ ಆಗಬೇಕು ಅಂದರೆ ಉದ್ಯೋಗ ಬೇಕು. ಉದ್ಯೋಗವನ್ನು ಸರಿಯಾಗಿ ಮಾಡಿಕೊಂಡಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಚಂದ್ರ ನಿಮ್ಮ ರಾಶಿಯಲ್ಲಿರುವುದರಿಂದ. ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿರುವುದರಿಂದ, ಪಿತೃಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲಿರುವುದರಿಂದ ಚಂದ್ರನ ಬಲದಿಂದ ನಿಮಗೆ ಅನುಕೂಲ ಉಂಟಾಗುವ ಸಾಧ್ಯತೆ. ಚಂದ್ರನ ಬಲ ಅಂದರೆ ಇಲ್ಲಿ ಹೆಣ್ಣಿನ ಬಲ, ಸ್ತ್ರೀ ಬಲ, ಸ್ತ್ರೀ ಶಕ್ತಿ. ಆ ಸ್ತ್ರೀ ಶಕ್ತಿಯ ಮೂಲಕವಾಗಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರತಕ್ಕಂಥದ್ದು. ಇಲ್ಲಿ ಜಾಗೃತಿಯೂ ಬೇಕು, ಸ್ತ್ರೀ ಶಕ್ತಿಯನ್ನೇ ಅವಲಂಬಿಸಿಬಿಟ್ರೆ ನಿಮಗೆ ಊಟಕ್ಕೂ ಇಲ್ಲದೆ ಹೋದಂತಹ ಸನ್ನಿವೇಶ ಬರ್ತದೆ. ಆದ್ದರಿಂದ ಸ್ತ್ರೀ ಶಕ್ತಿ ಬೇಕು, ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಜೀವನವನ್ನು ನೀವು ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಪರಾವಲಂಬಿ ಆಗಬೇಡಿ, ಸ್ವಾವಲಂಬಿ ಜೀವನವನ್ನು ಅನುಸರಿಸಿ ಅನುಕೂಲವಾಗ್ತದೆ ವೃಶ್ಚಿಕ ರಾಶಿಯವರು. ದೋಷ ಪರಿಹಾರಕ್ಕೆ ಚಂದ್ರೇ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಧನುರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಮಾಂದ್ಯ ತೋಡಿದ್ದಾರೆ. ಆಲಸ್ಯ ಜೀವನ, ಕೆಲಸಕ್ಕೆ ಬೇಕಷ್ಟು ಇದೆ, ನಿಮಗೆ ಅನುಕೂಲ ಇದೆ. ಒಂದು ಫ್ಯಾಕ್ಟ್ರಿ ಇದೆ, ಉದ್ದಿಮೆ ಸ್ಥಳ ಮಾಡ್ಕೊಂಡಿದ್ದೀರಿ, ಕೆಲವು ತೋಟ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡಿದ್ದೀರಿ, ಅಡಿಕೆ ತೋಟ, ತೆಂಗಿನ ತೋಟ, ಏನೇನೋ ಬೆಳಿತೀರಿ. ಆದರೆ ಆಲಸ್ಯ ಜೀವನ ನೋಡಿ, ಆಳುಗಳು ಬಂದಾಗ, ಕೆಲಸಗಾರರು ಬಂದಾಗ ಅವ್ರ ಜೊತೆಯಲ್ಲಿ ನಾವು ದುಡಿಬೇಕು. ಆಳಲ್ಲಿ ಆಳಾಗಿ ದುಡಿದಾಗ ಮಾತ್ರ ಅದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ಯಜಮಾನನಾದವನು ಆಳಾಗಿ ದುಡಿತಾನೆ ಅಂದಾಗ ಕೆಲಸಗಾರರು ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ, ಇಲ್ಲದೆ ಹೋದರೆ ಕಣ್ಣು ಕಟ್ಟಿನ ಕೆಲಸ ಮಾಡುವ ಸಾಧ್ಯತೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಧನುರಾಶಿಯವರು. ಮಾಂದಿ ದೋಷ
ಸಪ್ತಮದಲ್ಲಿದ್ದಂತಹ ಮಾಂದ್ಯ ದೋಷದಿಂದ ಕಣ್ಣು ಕಟ್ಟಿನ ವ್ಯವಹಾರ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ನೀವು ಮಾಡಬೇಕಾದ ಯಾವುದು ಆಗಿದ್ರೆ ನಿಮಗೆ ಹೇಳಿರ್ತಕ್ಕಂತಹದ್ದು ದ್ವಿಜ ಯುಬದ ಆಕರಾದಿ ಧರ್ಮೈಹಿ ಅಂತ ಹೇಳಿದ್ದಾರೆ. ಬ್ರಾಹ್ಮಣ ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹದ್ದು ದ್ವಿಜ ಬ್ರಾಹ್ಮಣ. ಬ್ರಾಹ್ಮಣ ವೃತ್ತಿಯಲ್ಲಿ ಪೌರೋಹಿತ್ಯವನ್ನು ಮಾಡಬಹುದು, ಅರ್ಚಕರಾಗಿ ಕೆಲಸ ಕಾರ್ಯ ಮಾಡಬಹುದು, ಅಥವಾ ಬ್ರಾಹ್ಮಣ್ಯಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಒದಗಿಸಿಕೊಡಬಹುದು, ದೇವಸ್ಥಾನದ ಪೂಜೆ ಪುರಸ್ಕಾರಗಳಿಗೆ ಬೇಕಾದಂತಹ ವಸ್ತುಗಳನ್ನು ಒದಗಿಸಿಕೊಡಬಹುದು. ಇದೆಲ್ಲವೂ ಸಹಿತವಾಗಿ ದ್ವಿಜ ಬ್ರಾಹ್ಮಣ ಇದರಲ್ಲಿ ಬರುವಂತಹದ್ದು. ವಿಭುದ ಬೋಧನೆ ಮಾಡುವಂತಹದ್ದು, ನಾವು ಕಲಿತಿದ್ದನ್ನು ಬೇರೆಯವರಿಗೆ ಹೇಳಿಕೊಡಬೇಕು. ಅಂದ್ರೇನು, ನಮ್ಮಲ್ಲಿಯೇ ನಾವು ಕಲಿತದ್ದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ನಾವು ಕಲಿತಿದ್ದನ್ನು ಮತ್ತೊಬ್ಬರಿಗೆ ಹೇಳಿಕೊಟ್ಟಾಗ ಅದರಿಂದ ಫಲಗಳು ಜಾಸ್ತಿ ಇರ್ತದೆ. ವಿಭುದ ಆಕರಾದಿ ಧರ್ಮೈಹಿ, ಆಕರ ಆಕರ ಅಂದರೆ ಮತ್ತೊಂದು ಕರದಿಂದ ಈ ಕರಕ್ಕೆ ಹಣವನ್ನು ಸಂಚಲನ ಮಾಡುವಂತಹದ್ದು, ಅರ್ಥಾತ್ ಒಂದು ಕೈಯಿಂದ ಒಂದು ಕೈಗೆ ಹಣವನ್ನು ದಾಟಿಸ್ತಾ ಇರೋದು ಅಂದರೆ ಬಡ್ಡಿಯ ವ್ಯವಹಾರ ಅಂತ ಹೇಳ್ತಾರೆ ಸುಲಭವಾಗಿ ಹೇಳೋದಿದ್ರೆ. ಅದನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅಂಥವರಿಗೆಲ್ಲ ಗುರುವಿನ ಅನುಗ್ರಹ ಇದೆ, ಅವರಿಗೆಲ್ಲರಿಗೂ ಶುಭವಾದಂತಹ ದಿವಸವಾಗಿರತಕ್ಕಂತಹದ್ದು. ಅವರಿಗೆ ಪ್ರತಿಕೂಲ ಇಲ್ಲ, ಅವರಿಗೆ ಅನುಕೂಲ ಚೆನ್ನಾಗಿದೆ, ಶುಭವಾಗುತ್ತೆ ಧನುರಾಶಿಯವರಿಗೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಶುಕ್ರ ನೋಡಿ, ಏಳನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ, ರತ್ನಗರ್ಭಂ ಕಳತ್ರೆ ಕಳತ್ರಾತ್ ಕಳತ್ರಂದು ಶುಕ್ರೇ ಭವೇತ್ ರತ್ನಗರ್ಭಂ ಹೇಳುವಂತಹ ಆಧಾರ. ಕಳತ್ರ ದೋಷ ಇರ್ತದೆ, ಆದರೂ ಸಹಿತವಾಗಿ ಅನುಕೂಲಕರವಾಗ್ತದೆ, ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕಳತ್ರ ದೋಷ ಇದ್ದರೂ ಸಹಿತವಾಗಿ ಏಳನೇ ಮನೆಯಲ್ಲಿ ಶುಕ್ರ ಇದ್ದಾಗ. ಅದೇ ಏಳನೇ ಮನೆಯಲ್ಲಿ ಕುಜ ಇದ್ದಾನೆ ಅಂದರೆ ಅದು ಅತೀ ದೊಡ್ಡ ದೋಷವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಅಂಗಾರಕ, ನಿಮಗೆ ಲಾಭಾಧಿಪತಿ ಅವನು, ಅವನು ಎಂಟನೇ ಮನೆಯಲ್ಲಿದ್ದಾನೆ, ಸೌಭಾಗ್ಯ ಸ್ಥಾನದಲ್ಲಿದ್ದಾನೆ ಅಂದರೆ ಸೌಭಾಗ್ಯಕ್ಕೆ ಮಾರಕ ಉಂಟಾಗುವಂತಹ ಸಾಧ್ಯತೆ. ಆದರೆ ಸೂರ್ಯೇಂದು ಕ್ಷೇತ್ರ ಜಾತ ನಾಂ ಕುಜದೋಷೋ ನ ವಿದ್ಯತೆ ಹೇಳುವಂತಹ ಆಧಾರದಂತೆ ಸೂರ್ಯಚಂದ್ರರ ಕ್ಷೇತ್ರದಲ್ಲಿರ್ತಕ್ಕಂತಹ ಕುಜನಿಗೆ ದೋಷವಿಲ್ಲ ಅಂತ ಹೇಳಿದ್ದರಿಂದ ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯಕ್ಕೆ ತೊಂದರೆ ಇಲ್ಲದ ಸಂದರ್ಭ ಉಂಟಾಗ್ತದೆ. ನೋಡಿ, ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ, ಸಾಡೆ ಸಾತ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ, ಸಾಡೆ ಸಾತ್ ಕೊನೆಯ ಭಾಗವಾಗಿರ್ತಕ್ಕಂಥದ್ದು. ಆ ಕೊನೆಯ ಭಾಗದಲ್ಲಿ ಕೆಲವು ತಿಂಗಳುಗಳೇ ಸಂದು ಹೋಗಿದೆ, ಉಳಿದಂತಹ ವರ್ಷದಲ್ಲಿ ನಿಮಗೆ ಹಲವಾರು ತೊಂದರೆಗಳನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ, ಕೊಡುಕೊಳ್ಳುವ ವಿಚಾರದಲ್ಲಿ ಕಷ್ಟಪಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ವಯೋವೃದ್ಧರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವೃದ್ಧಾಪ್ಯದಲ್ಲಿ ಬೇಕು ಹೇಳುವಂತಹ ದೃಷ್ಟಿಯಿಂದ ಹಣವನ್ನು ಮಾಡಿಟ್ಕೊಂಡಿರ್ತೀರಿ, ಆ ಹಣ ನಿಮಗೆ ಕೈ ಸಿಗದೆ ಹೋಗುವಂತಹ ಸಂದರ್ಭವು ಬಂದಿತ್ತು. ಅದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ ಮಕರ ರಾಶಿಯವರು. ಇವತ್ತಿನ ದಿವಸ ಪರಿಹಾರಕ್ಕೆ ನೀವೇನು ಮಾಡಿಕೊಳ್ಳಬೇಕು, ಲಕ್ಷ್ಮಿಯನ್ನು ಆರಾಧಿಸಬೇಕು, ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ಅಥವಾ ನೀವು ಕೂಡಿಟ್ಟಂತಹ ಹಣ ಇದೆಯಾ ಇಲ್ಲವೋ ಹೇಳುವಂಥದ್ದನ್ನು ಪ್ರತಿ ದಿವಸವೂ ಸಹಿತವಾಗಿ ನೋಡಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ ಅನುಕೂಲತೆಗಳು ಉಂಟಾಗುವ ಸಾಧ್ಯತೆ, ಪ್ರತಿಕೂಲತೆಗಳು ಕಡಿಮೆ, ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದಿದೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಶನಿ ಮಹಾತ್ಮನ ಪೂಜೆ ಅಥವಾ ಸುಬ್ರಹ್ಮಣ್ಯೇಶ್ವರನ ಪೂಜೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ, ದುಃಖ ನಿವಾರಣೆಯಾಗ್ತದೆ, ಸುಖ ಪ್ರಾಪ್ತಿಯಾಗ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ, ಮಧ್ಯಮ ಸಾಡೆ ಸಾತಿನ ತೊಂದರೆ. ಜನ್ಮದಲ್ಲಿ ಶನಿ ಇದ್ದಾಗ ಏನು ಮಾಡ್ತಾನೆ ಅವನು, ನಿಮಗೆ ಸ್ಥಾನವನ್ನು ಬದಲಾವಣೆ ಮಾಡುವಂತಹ ಸಂದರ್ಭ ಇದೆ. ಸ್ಥಾನ ಬದಲಾವಣೆಯಾಗುವಂತಹ ಸಂದರ್ಭ, ನೀವು ಯಾವುದೋ ಒಂದು ಉದ್ಯೋಗದಲ್ಲಿದ್ದೀರಿ, ಕೆಲಸದಲ್ಲಿದ್ದೀರಿ, ಕಂಪನಿಯಲ್ಲಿದ್ದೀರಿ, ಆ ಕಂಪನಿಯೇ ಬಿಡುವಂತಹ ಸಂದರ್ಭ ಬರ್ತದೆ, ಅಥವಾ ಕಂಪನಿಯಲ್ಲಿ ನೀವು ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಹೀಗಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ. ನೋಡಿ, ಏಳನೇ ಮನೆಯಲ್ಲಿ ಅಂಗಾರಕ ನಿತ್ತು ನೋಡ್ತಾ ಇದ್ದಾನೆ, ಸಪ್ತಮ ಸ್ಥಾನದಲ್ಲಿ. ಜಯೇ ಧನೆ ಚಪಾತಾಳೆ ಸಪ್ತಮೇ ಅಷ್ಟಮೇ ಕುಜಯೇ ಕನ್ಯಾ ಹರತಿ ಭರ್ತಾರಂ ಭರ್ತಾಹರತಿ ಕನ್ಯಕ ಹೇಳುವಂತಹ ಆಧಾರದಂತೆ ಏಳನೇ ಮನೆಯಲ್ಲಿ ಕುಜ ನಿತ್ತು ನೋಡಿದಾಗ ದಾಂಪತ್ಯ ಜೀವನದಲ್ಲಿ ಹೆಣ್ಣಿನಿಂದ ಗಂಡಿಗೆ, ಗಂಡಿನಿಂದ ಹೆಣ್ಣಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆದರೆ ಸೂರ್ಯಚಂದ್ರ ಕ್ಷೇತ್ರದಲ್ಲಿ ಇರತಕ್ಕಂತಹ ಕುಜನಿಗೆ ದೋಷವಿಲ್ಲ ಅಂತ ಎಣಿಸಿದ್ರು, ಏಳನೇ ಮನೆ ದೋಷ ಇದೆಯಲ್ಲ, ಆದ್ದರಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಏಳನೇ ಮನೆ ಅಂದರೆ ಕಳತ್ರ ಸ್ಥಾನ. ಕಳತ್ರ ಸ್ಥಾನ ಅಂದರೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಕತ್ತರಿಯನ್ನು ಹಾಕುವ ಸ್ಥಳ.
ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು ದಾಂಪತ್ಯ ಜೀವನದಲ್ಲಿ. ಆದ್ದರಿಂದಲೇ ಅನುದ್ಧಾರಭೂತೇನ ಪಾಣಿಗ್ರಹೇಣ ಪ್ರಯಾಣೇನ ವಾಣಿಜ್ಯ ನಿವೃತ್ತಿ ಇತ್ಯಾದಿ ಹೇಳಿದ್ದಾರೆ. ಕೊನೆಗೆ ಹೇಳಿದ್ದೇನು ಅಂದರೆ ದಂಪತಿ ಗ್ರಹ ಗಂಡ ಹೆಂಡತಿಯರನ್ನು ಒಡೆದು ಬೇರೆ ಮಾಡ್ತದೆ ಅಂತ. ಆದ್ದರಿಂದ ಕತ್ತರಿಯನ್ನು ಹಾಕುವ ಸಾಧ್ಯತೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನೇ ಗತಿ. ಆದ್ದರಿಂದ ಸುಬ್ರಹ್ಮಣ್ಯನನ್ನೇ ಆರಾಧಿಸಿ ಅವನಿಂದಲೇ ನಿಮಗೆ ಅನುಕೂಲ ಉಂಟಾಗ್ತದೆ, ಕಷ್ಟ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. ಮೀನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮರಾಶಿಯಾಧಿಪತಿಯಾದಂತಹ ಗುರು ಧನಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಧನಲಾಭದ ಕಾಲ. ನೀವು ದುಡಿದಂತಹ ಹಣ ನಿಮಗೆ ಲಭ್ಯವಾಗುವಂತಹ ಸಂದರ್ಭ ಇದೆ. ಹಣ ಲಭ್ಯವಾಗುವುದಕ್ಕೋಸ್ಕರವಾಗಿ ನಿಮ್ಮ ದುಡಿತವನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆ. ಕೆಲವರು ಓಟಿ ಮಾಡ್ತಾರೆ, ಗೊತ್ತಾ ನಿಮಗೆ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ದುಡಿತಾರೆ. ಮಕ್ಕಳು ಮರಿಗೆ ಸಾಕಾಗುವುದಿಲ್ಲ ಅಂತ ದೃಷ್ಟಿಯಿಂದ ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ದುಡಿತಾ ಇರ್ತಾರೆ. ಅದನ್ನು ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದಿದೆ ಮೀನರಾಶಿಯವರು. ಕಾರಣ ಯಾಕೆ? ಕರ್ಮಾಧಿಪತಿ ನಿಮ್ಮ ರಾಶಿಯ ಅಧಿಪತಿಯೇ ಆಗಿದ್ದಾನೆ. ಆದ್ದರಿಂದಲೇ ಆ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆ. ಎರಡು ಸಂಬಳವನ್ನು ಪಡೆದುಕೊಳ್ಳಬೇಕು ಅಂತಹ ಉದ್ದೇಶದಿಂದ ಕೆಲಸ ಕಾರ್ಯವನ್ನು ಹೆಚ್ಚಿಸಿಕೊಳ್ಳುವುದು. ಅದರಿಂದ ನಿಮಗೆ ಅನುಕೂಲವೂ ಹೌದು, ಕೆಲವೊಮ್ಮೆ ಪ್ರತಿಕೂಲ. ಆರೋಗ್ಯದ ವಿಷಯದಲ್ಲಿ ಪ್ರತಿಕೂಲ ಉಂಟಾದೀತು. ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದಿದೆ ಮೀನರಾಶಿಯವರು. ಮೀನರಾಶಿಯವರಿಗೆ ಗುರು ಅಧಿಪತಿಯ ಆದ್ದರಿಂದ ಗುರುವಿಗೆ ಹೇಳಿದಂತಹ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ, ಗುರು ಮಠದಲ್ಲಿ ಸೇವೆ ಮಾಡುವುದರಿಂದ, ಗುರು ಸೇವೆಯನ್ನು ಮಾಡುವುದರಿಂದ, ನೀವು ಗುರು ಸೇವೆ ಯಾವುದೇ ಸೇವೆ ಮಾಡಿದರೂ ಗುರು ಸೇವೆ, ಅದನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮೀನರಾಶಿಯವರು ಇಂದಿನ ದಿವಸ.